ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಮೋದಿ 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 ಗುಜರಾತ್ನಲ್ಲಿ ಎಲ್ಲಿ ಹೋದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಜಿಯವರದ್ದೇ ಜಪ ಅವರದ್ದೇ ಹವ ಇದು ಬಿಜೆಪಿ ಪಕ್ಷ ಹಾಗೂ ಮೋದಿಜಿಯವರ ಆತ್ಮಸ್ಥೈರ್ಯಕ್ಕೆ ಮತ್ತಷ್ಟು ಬಲವನ್ನು ನೀಡ್ತಾ ಇದೆ ಇದರ ನಡುವೆ ರಾಜ್ಯದಲ್ಲಿ ಬಿಜೆಪಿಯನ್ನ ಗುಡ್ಸ್ ಹಾಕಿ ಬಿಡ್ತೀವಿ ಅಂತ ಪೂರಕ ಹಿಡ್ಕೊಂಡು ಗುಜರಾತ್ಗೆ ಆಪ್ ಮುಖಂಡ ಕೇಜ್ರಿವಾಲ್ ನುಗ್ಗಿದ್ದಾರೆ ಆದ್ರೆ ಮೋದಿಜಿಯವರ ಅಬ್ಬರಕ್ಕೆ ಕೇಜ್ರಿವಾಲ್ ಅವರಿಗೆ ಮುಖ ಮುಚ್ಕೊಳ್ಳಕ್ಕೆ ಒಂದು ಮಫ್ಲರ್ ಸಾಧ ಹಾಗಾಗಿದೆ ಇಲ್ಲಿ ಬಿಜೆಪಿಯನ್ನು ಮುಗಿಸುವಂತಹ ಕನಸು ಕಾಣ್ತಾ ಇರುವಂತಹ ಕೇಜ್ರಿವಾಲ್ ಮೋದಿಜಿಯವರ ಜನಪ್ರಿಯತೆಯನ್ನು ನೋಡಿ ಕನಲಿ ಹೋಗಿದ್ದಾರೆ ಇಲ್ಲಿ ಮಫ್ಲರ್ ಜಾರಿಗೆ ಕೆಳಗೆ ಬಿದ್ದರೂ ಕೂಡ ಮಣ್ಣಾಗಿಲ್ಲ ಅನ್ನು ಹಾಗೆ ಪ್ರಚಾರದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಗುಜರಾತ್ನಲ್ಲಿ ಮುಂಚೂಣಿಯಲ್ಲಿ ಮುನ್ನುಗ್ತಾ ಇರುವಂಥದ್ದು ಅಂದರೆ ಅದು ಬಿಜೆಪಿ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಬಾಡಿ ಬಡಕಲಾಗಿರುವಂತಹ ಕಾಂಗ್ರೆಸ್ ಇಲ್ಲಿ ಲೆಕ್ಕಗೂ ಇಲ್ಲ ಆಟಕ್ಕಂತೂ ಇಲ್ವೇ ಇಲ್ಲ ಹೀಗಿರುವಾಗ ಬಿಜೆಪಿಗೆ ನಿರ್ಣಾಯಕ ಪೈಪೋಟಿ ಕೊಡುವಂತಹ ಸಾಮರ್ಥ್ಯ ಇರೋದು ಅಂದರೆ ಅದು ತನಗೆ ಮಾತ್ರ ಅಂತ ಆಪ್ ಬೀಗ್ತಾ ಇದೆ ಆದ್ರೆ ಇದೀಗ ಆ ಆಸೆ ಕೈ ಬಿಡೋದೇ ವಾಸಿ ಅನ್ನುವಂಥ ಪರಿಸ್ಥಿತಿಗೆ ಆಪು ಬಂದು ನಿಂತಿದೆ ಯಾಕಂದ್ರೆ ಇಲ್ಲಿ ಇದು ಸಾಕ್ಷಾತ್ ಕೇಜ್ರಿವಾಲ್ಗೆ ಎಲ್ಲಾ ಕಡೆಗಳಿಂದ ಕೂಡ ತಿಳಿತಾ ಇದೆ ದೆಹಲಿ ಮಾದರಿಯಲ್ಲಿ ಪಂಜಾಬ್ ರಾಜ್ಯವನ್ನು ಕೂಡ ಕೇಜ್ರಿವಾಲ್ ವಶಪಡಿಸ್ಕೊಳ್ತಾರೆ ಇದೇ ಹುರುಪಿನಲ್ಲಿ ಗುಜರಾತ್ ಅನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಉಚಿತ ವಿದ್ಯುತ್ ಉಚಿತ ಶಿಕ್ಷಣ ಆರೋಗ್ಯ ಹೀಗೆ ಈಗಾಗಲೇ ಹಲವಾರು ಭಾಗಗಳ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಗುಜರಾತ್ನ ಮತದಾರರನ್ನ ಹಲವಾರು ರೀತಿಯಲ್ಲಿ ತಲುಪೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ವಿವಿಧ ಸಮುದಾಯಗಳನ್ನ ಸೇರಿಸಿಕೊಂಡು ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದಾರೆ ವಿವಿಧ ವ್ಯಾಪಾರ ಸಮುದಾಯಗಳು ಧಾರ್ಮಿಕ ಸಮುದಾಯಗಳ ಪ್ರತ್ಯೇಕ ಮಾತುಕತೆ ಸಭೆಗಳನ್ನ ನಡೆಸಿ ತಮ್ಮ ಪಕ್ಷದ ಅಜೆಂಡಾಗಳನ್ನ ಮತದಾರರ ಮುಂದಿಟ್ಟು ಗುಜರಾತ್ನಲ್ಲಿ ಆಪ್ ಪರ ಅಲಿಯನ್ನ ಸೃಷ್ಟಿಸೋದಕ್ಕೆ ಹರಸಾಹಸವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಅವರ ಜನಪ್ರಿಯತೆ ಮುಂದೆ ಈ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಾಗ ಆಗ್ತಾ ಇದೆ ಗುಜರಾತ್ ಹೇಳಿ ಕೇಳಿ ಪ್ರಧಾನ ಮಂತ್ರಿಗಳ ರಾಜ್ಯ ಇಲ್ಲಿ ಅವರ ಮಾತೆ ವೇದ ವಾಕ್ಯ ಇಂಥದ್ರ ನಡುವೆ ಕೇಜ್ರಿವಾಲ್ ಮಾತುಗಳನ್ನ ಇಲ್ಲಿ ಅವರು ಕ್ರೇಜಿಯಾಗೇ ತೆಗೆದುಕೊಂಡಿದ್ದಾರೆ ಹೊರತು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಲ್ಲದೆ ಕೇಜ್ರಿವಾಲ್ ನಡೆಸುವಂತಹ ಸಭೆಗಳಲ್ಲಿ ಮೋದಿಜಿ ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ನಿನ್ನೆ ಕೂಡ ಕೇಜ್ರಿವಾಲ್ ರೋಡ್ ಶೋ ನಡೆಸ್ತಾರೆ ಈ ವೇಳೆ ಪಂಚಮಹಲ್ ಜಿಲ್ಲೆಯ ಹಲ್ಲೋಲ್ನಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಮೋದೀಜಿಯವರ ಪರ ಘೋಷಣೆಗಳು ಮೊಳಗಿದ್ವು ಸಭೆಯಲ್ಲಿ ಮೋದಿಜಿ ಪರ ಘೋಷಣೆಗಳು ಮೊಳಗಿದೆ ಕೇಜ್ರಿವಾಲ್ ತಬ್ಬಿವಾಗ್ತಾರೆ ಯಾರು ಯಾರಿಗೆ ಬೇಕಾದರೂ ಬೆಂಬಲವಾಗಿ ಘೋಷಣೆಯನ್ನು ಕೂಗಬಹುದು ಆದರೆ ಅವರೇನವರ ಮಕ್ಕಳಿಗೆ ಶಾಲೆಗಳನ್ನು ನಿರ್ಮಿಸ್ತಾ ಇದ್ದಾರಾ ಅವರಿಗೆ ಉಚಿತ ವಿದ್ಯುತ್ತನ್ನು ಒದಗಿಸ್ತಾ ಇದ್ದಾರಾ ಹೀಗೆ ಪ್ರಶ್ನಿಸ್ತಾರೆ ಅಲ್ಲದೆ ಪ್ರಧಾನಿ ಮೋದಿಜಿ ಪರ ಘೋಷಣೆಗಳನ್ನು ಕೂಗುವವರ ಹೃದಯವನ್ನು ಕೂಡ ಮುಂದೊಂದು ದಿನ ಆಪ್ ಗೆಲ್ಲಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಈ ಮಾತು ಖಂಡಿತವಾಗ್ಲೂ ಕೂಡ ಒಬ್ರು ಹತಾಶಾ ಭಾವದಿಂದ ಹೇಳೋ ಮಾತೆ ಸರಿ ಜನರು ಇದನ್ನ ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ದೆಹಲಿ ಹಾಗೆ ಪಂಜಾಬ್ನಲ್ಲಿ ಆಪ್ ಅಧಿಕಾರಕ್ಕೆ ಬಂತು ಅದರಲ್ಲೇನಾಯ್ತು ಸದ್ಯ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ದೇಶದ ಜನರೇ ನೋಡ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿಗಳ ಆಡಳಿತ ವೈಖರಿಯನ್ನು ಕೂಡ ಚೆನ್ನಾಗಿ ಅರಿತಿದ್ದಾರೆ ಹೀಗಿರುವಾಗ ಹಗಲು ಕಂಡ ಬಾವಿಗೆ ನಾವು ರಾತ್ರಿ ಬೀಳ್ತೀವಾ ಅನ್ನೋದು ಗುಜರಾತ್ ಜನರ ಅಭಿಪ್ರಾಯ ಇಲ್ಲಿ ಮೋದಿಜಿಯವರ ಪರ ಇಷ್ಟೆಲ್ಲ ಹವ ನೋಡಿ ಕೇಜ್ರಿವಾಲ್ ಸುಳ್ಳಿನ ಸರಮಾಲೆ ಕಟ್ಟೋದನ್ನ ಮುಂದುವರೆಸ್ತಾನೆ ಇದ್ದಾರೆ ನಮಗೆ ಯಾರೊಂದಿಗೂ ಕೂಡ ದ್ವೇಷ ಇಲ್ಲ ನೀವು ಯಾರನ್ನ ಬೇಕಾದರೂ ಬೆಂಬಲಿಸಿ ನೀವು ಯಾರಿಗೆ ಬೇಕಾದರೂ ಘೋಷಣೆಗಳನ್ನು ಕೂಗಬಹುದು ಆದರೆ ಮುಂದೊಂದು ದಿನ ನಿಮ್ಮ ಮನಸ್ಸನ್ನು ಗೆದ್ದು ನಮ್ಮ ಪಕ್ಷಕ್ಕೆ ಕರೆತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾಸಿಕ ಮೂರು ಸಾವಿರ ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಮೂಲಕ ಯುವ ಸಮುದಾಯದವರಲ್ಲಿ ಸೋಮಾರಿತನದ ಬೀಜವನ್ನ ಕೇಜ್ರಿವಾಲ್ ಬಿತ್ತುತ್ತಾ ಇದ್ದಾರೆ ಇದು ಅವರು ಕೊಡುವಂತಹ ಭರವಸೆ ಇದರ ಜೊತೆ ಆಪ್ ಮತ್ತೊಂದು ಆಟವನ್ನು ಕೂಡ ಆಡ್ತಾ ಇದೆ ಹೋದ ಕಡೆಗಳಲ್ಲೆಲ್ಲ ಧರ್ಮದ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಕೇಜ್ರಿವಾಲ್ ಅವರಿಗೆ ಶ್ರೀರಾಮನ ಮೇಲೆ ಬಂದಿರುವಂತಹ ಭಕ್ತಿ ಮತಗಳಾಗಿ ಪರಿವರ್ತನೆ ಆಗಲ್ಲ ಅನ್ನುವಂಥದ್ದು ಬೇರೆಯದೇ ಮಾತು ಇನ್ನು ಕೇಜ್ರಿವಾಲ್ ಹೇಳ್ತಿರುವಂತಹ ಮತ್ತೊಂದು ಮಾತು ಏನಂದ್ರೆ ನಾನು ಕೇವಲ ಐದು ವರ್ಷ ಅಧಿಕಾರ ನೀಡೋ ಹಾಗೆ ಕೇಳೋದಕ್ಕೆ ಬಂದಿದ್ದೀನಿ ನೀವು ಬಿ ಜೆ ಪಿಗೆ ಇಪ್ಪತ್ತೇಳು ವರ್ಷಗಳ ಕಾಲ ಅಧಿಕಾರವನ್ನು ನೀಡಿದ್ದೀರಿ ನನಗೆ ಐದು ವರ್ಷಗಳನ್ನು ಕೊಡಿ ಸಾಕು ನಾನು ನಿಮಗೆ ನೀಡಿರುವಂಥ ಭರವಸೆಗಳನ್ನು ಈಡೇರಿಸದೆ ಇದ್ದರೆ ಅದು ನನ್ನಿಂದ ಸಾಧ್ಯ ಆಗದೆ ಇದ್ದರೆ ನಾನು ಮತ್ತೆ ನಿಮ್ಮ ಹತ್ತಿರ ಸುಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಕೇಜ್ರಿವಾಲ್ ಏನೇ ಹೇಳ್ತಿದ್ರು ಕೂಡ ಮೋದಿಜಿಯವರ ಅಬ್ಬರದ ನಡುವೆ ಇದ್ಯಾವುದು ಕೂಡ ಮತದಾರರ ಕಿವಿಗೆ ಬೀಳ್ತಾನೆ ಇಲ್ಲ ಅಷ್ಟಕ್ಕೂ ಇಲ್ಲಿ ಕೇಜ್ರಿವಾಲ್ ಇದೇ ಮೊದಲ ಬಾರಿಗೆ ಮುಜುಗರ ಅನುಭವಿಸ್ತಾ ಇಲ್ಲ ಈ ಹಿಂದೆ ಕೂಡ ವಡೋದರಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ರು ಆಗ್ಲೂ ಕೂಡ ಮೋದಿಜಿ ಪರ ಘೋಷಣೆಗಳು ಅಲ್ಲಿ ಮೊಳಗಿದ್ರು ಕೇಜ್ರಿವಾಲ್ ವಡೋದರ ವಿಮಾನ ನಿಲ್ದಾಣದಲ್ಲಿ ಇಳಿದಾ ಇದ್ದು ಹಾಗೆ ಕೇಳಿ ಬಂದಂತಹ ಮೋದಿಜಿ ಪರ ಘೋಷಣೆ ಇದನ್ನ ಕೇಳಿ ಅವರು ತಬ್ಬಿ ಬಾಗಿದ್ರು ಈಗ ಚುನಾವಣಾ ಸಂದರ್ಭದಲ್ಲೂ ಕೂಡ ಕೇಜ್ರಿವಾಲ್ ಅವರಿಗೆ ಇದು ಮಾಮೂಲಾಗಿ ಹೋಗಿದೆ ಗುಜರಾತ್ ನಲ್ಲಿ ಮೋದಿಜಿ ಹವಾದ ಮುಂದೆ ಕಾಂಗ್ರೆಸ್ ಈಗಾಗಲೇ ಮಂಕ್ ಬಡ್ದು ಕೂತಿದೆ ಈಗ ರಾಜ್ಯದಲ್ಲಿ ಅಬ್ಬರಿಸಿಯೇ ಬಿಡ್ತೀವಿ ಅಂತ ಬಂದಿರುವಂತಹ ಆಪ್ ಬೆಚ್ಚಿಬ್ಬೆದ್ರಿದೆ ಹೋದಲ್ಲಿ ಬಂದಲ್ಲಿ ಕೇಜ್ರಿವಾಲ್ ಅವರಿಗೆ ಮುಜುಗರನೆ ಆಗ್ತಾ ಇದೆ ಇದನ್ನ ನೋಡ್ತಾ ಇರುವಂತಹ ಕೇಜ್ರಿವಾಲ್ ಕಣ್ಣಿಗೆ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಏನಂತೀರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ